ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು ಜಂತು ಹುಳನ ನಾಶ ಮಾಡುವಂಥ ಕಷಾಯನ ಹೇಳ್ತೀನಿ. ಅದ್ಯಾವ ಕಷಾಯ ಅಂತೀರಾ? ಅದೇ ಕಸ್ಟರ್ಡ್ ಆಪಲ್ ಲೀವ್ಸ್ ಕಷಾಯ, ಅಂದರೆ ಸೀತಾಫಲದ ಎಲೆ ಕಷಾಯ. ಸೀತಾಫಲದಲ್ಲಿ ಎಷ್ಟು ಪೋಷಕಾಂಶಗಳಿದೆಯೋ ಅಷ್ಟೇ ಪೋಷಕಾಂಶಗಳು ಸೀತಾಫಲದ ಎಲೆಯಲ್ಲೂ ಇರುತ್ತೆ. ಈ ಸೀತಾಫಲದ ಎಲೆ ಕಷಾಯನ ಯಾವ ರೀತಿ ತಯಾರು ಮಾಡಬೇಕು, ಅದರಿಂದ ಆಗುವಂಥ ಪ್ರಯೋಜನಗಳೇನು, ಅದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಕಷಾಯ ಮಾಡೋದಕ್ಕೆ ಫಸ್ಟ್ ಸ್ಟೀಲ್ ಪಾತ್ರೆನ ತಗೊಳ್ಳಿ ಅಥವಾ ಮಣ್ಣಿನ ಮಡಿಕೆನ ಬಳಸ್ಬೋದು. ಸ್ಟೀಲ್ ಪಾತ್ರೆನ ಸ್ಟೋವ್ ಮೇಲೆ ಇಟ್ಕೊಂಡು ಶುದ್ಧವಾದ ಕುಡಿಯುವ ನೀರನ್ನ 200 ml ಹಾಕಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಅಥವಾ ಸಿಮ್ಮಲ್ಲೇ ಮಾಡಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಡಿ. ನೀರು ಕುದಿ ಬಂದಾಗ ಅದಕ್ಕೆ ಸೀತಾಫಲದ ಎಲೆಯನ್ನು ಕಟ್ ಮಾಡಿ ಹಾಕಿ. ದೊಡ್ಡ ಎಲೆಗಳಾದರೆ 6-7 ಎಲೆಗಳಾದರೆ ಸಾಕಾಗುತ್ತೆ. ತುಂಬ ಚಿಕ್ಕ ಎಲೆಗಳಾದರೆ 8-10 ಎಲೆಗಳನ್ನ ತಗೊಳ್ಳಿ. ಚೆನ್ನಾಗಿ ತೊಳೆದು ನಂತರ ಸಣ್ಣ ಕಟ್ ಮಾಡಿ ಆ ನೀರಲ್ಲಿ ಹಾಕಿ 5 ನಿಮಿಷ ಕುದಿಯೋದಕ್ಕೆ ಬಿಡಿ. ಮೀಡಿಯಂ ಫ್ಲೇಮಲ್ಲೇ ಇರಲಿ. 5 ನಿಮಿಷ ಕುದಿಸಿದ ಮೇಲೆ ಸ್ಟವ್ ಆಫ್ ಮಾಡಿ ಮುಚ್ಚಳನ ಮುಚ್ಚಿಡಿ. ಮತ್ತೆ 5-10 ನಿಮಿಷ ಹಾಗೇ ಬಿಡಿ. ನಂತರ ಮುಚ್ಚಳ ತೆಗಿರಿ. ಸ್ಟೀಲ್ ಫಿಲ್ಟರ್ನ ಸಹಾಯದಿಂದ ಫಿಲ್ಟರ್ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಫಿಲ್ಟರ್ನ ಬಳಸಬಾರ್ದು, ಸ್ಟೀಲ್ ಫಿಲ್ಟರ್ ಮಾತ್ರ ಬಳಸಬೇಕು ಅಷ್ಟೇ. ಕಸ್ಟರ್ಡ್ ಆಪಲ್ ಲೀವ್ಸ್ ಕಷಾಯ, ಸೀತಾಫಲದ ಎಲೆ ಕಷಾಯ ರೆಡಿ ಆಗುತ್ತೆ. ಹಾಗೆ ಕುಡಿಯೋಕ್ಕಾಗಲ್ಲ ಅಂದರೆ ಇದಕ್ಕೆ ತಾಟಿ ಬೆಲ್ಲ ಅಥವಾ ಸಾವಯವ ಬೆಲ್ಲನ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಎಲ್ಲರೂ ಕುಡಿಬೋದು, 1 ವರ್ಷದ ಮಗುವಿಂದನೂ ಕುಡಿಬೋದು. 1 ವರ್ಷದಿಂದ 5 ವರ್ಷದ ಮಕ್ಕಳಿಗಾದರೆ 50 ml ಈ ಕಷಾಯನ ಕುಡಿಸಿ. 5 ವರ್ಷದಿಂದ 10 ವರ್ಷದ ಮಕ್ಕಳಿಗಾದರೆ 100 ml ಈ ಕಷಾಯನ ಕುಡಿಸಿ. 10 ವರ್ಷ ಮೇಲ್ಪಟ್ಟವರು 150 ml ಕುಡಿರಿ. ತುಂಬ ಸಿಂಪಲ್, 10 ನಿಮಿಷದಲ್ಲಿ ಕಷಾಯ ರೆಡಿಯಾಗುತ್ತೆ. ಈ ಸೀತಾಫಲದ ಎಲೆ ಕಷಾಯದಲ್ಲಿ ಎಷ್ಟು ಪೋಷಕಾಂಶಗಳಿರುತ್ತೆ ಗೊತ್ತಾ? ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ತುಂಬ ಹೆಚ್ಚಾಗಿರುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ ಗುಣನೂ ಇರುತ್ತೆ. ಇಷ್ಟು ಪೋಷಕಾಂಶಗಳು ಇರೋದ್ರಿಂದ ಇದು ಇಂಟೆಸ್ಟೈನಲ್ಲಿ ಇರುವಂತಹ ಹುಳುಗಳನ್ನ ನಾಶ ಮಾಡುತ್ತೆ, ಅಂದರೆ ಜಂತು ಹುಳನ ನಾಶ ಮಾಡುತ್ತೆ. ಮಕ್ಕಳಲ್ಲಿ ಹೆಚ್ಚಾಗಿ ಜಂತು ಹುಳು ಆಗ್ತಾ ಇರುತ್ತೆ. ಜಂತು ಹುಳುಗಳಾದಾಗ ಮಕ್ಕಳು ಸರಿಯಾಗಿ ಊಟ ಮಾಡಲ್ಲ, ಅವ್ರಿಗೆ ಹೊಟ್ಟೆ ಹಸಿಯಲ್ಲ. ಆ ಸಮಯದಲ್ಲಿ ಅವ್ರಿಗೆ 1 ವಾರ ಈ ಸೀತಾಫಲದ ಎಲೆ ಕಷಾಯನ ಕುಡಿಸ್ ನೋಡಿ, ಖಂಡಿತವಾಗ್ಲೂ ಜಂತು ಹುಳ ನಾಶ ಆಗುತ್ತೆ. ಈ ಸೀತಾಫಲದ ಎಲೆ ಕಷಾಯ ಬರೀ ಚಿಕ್ಕ ಮಕ್ಕಳಿಗೆ ಮಾತ್ರನೇ ಅಲ್ಲ ಫ್ರೆಂಡ್ಸ್, ದೊಡ್ಡವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಈ ಸೀತಾಫಲದ ಎಲೆ ಕಷಾಯನ ಹೆಣ್ಮಕ್ಳು 6 ವಾರ ತಗೊಂಡ್ರೆ ಅವ್ರಿಗೆ ಬಿಳಿ ಮುಟ್ಟು ಸಮಸ್ಯೆ, ವೈಟ್ ಡಿಸ್ಚಾರ್ಜ್ ಸಮಸ್ಯೆ ದೂರ ಆಗುತ್ತೆ. ಜೊತೆಗೆ UTI, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಯೂರಿನ್ ಇನ್ಫೆಕ್ಷನ್ನು ದೂರ ಮಾಡುವಂಥ ಶಕ್ತಿ ಈ ಕಷಾಯಕ್ಕೆ ಇದೆ. ಬ್ಲಡ್ ಶುಗರ್ನು ಕಂಟ್ರೋಲ್ ಮಾಡುತ್ತೆ, ಅಂದರೆ ಡಯಾಬಿಟಿಸ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು. ಪೊಟ್ಯಾಷಿಯಂ, ಮೆಗ್ನೀಷಿಯಂ ಹೆಚ್ಚಾಗಿರೋದ್ರಿಂದ ಹೃದಯದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ, ವೃದ್ಧಾಪ್ಯನೂ ಕಡಿಮೆ ಮಾಡುತ್ತೆ, ಸ್ಕಿನ್ನ ಗ್ಲೋ ಮಾಡುತ್ತೆ, ಚರ್ಮನ ಆರೋಗ್ಯವಾಗಿಡುತ್ತೆ. ಈ ಸೀತಾಫಲದ ಎಲೆ ಕಷಾಯ ಮೆಟಬಾಲಿಸಮ್ನ ಜಾಸ್ತಿ ಮಾಡುತ್ತೆ, ಜೊತೆಗೆ ದೇಹಕ್ಕೆ ಬೇಗ ಶಕ್ತಿನೂ ಕೊಡುತ್ತೆ. ಆಯಾಸ, ಸುಸ್ತು ಆಗ್ತಾ ಇರೋರು ಈ ಕಷಾಯನ ಪ್ರತಿದಿನ ಕುಡಿರಿ. ಕಷಾಯ ಯಾವಾಗಲೂ ಖಾಲಿ ಹೊಟ್ಟೆಲೇ ಕುಡಿಬೇಕು, ನೆನಪಿರಲಿ. ಸೀಸನ್ ಇದ್ದಾಗ ಸೀತಾಫಲನ ಖಂಡಿತವಾಗ್ಲೂ ತಿನ್ನಿ. ಏನಕ್ಕೆ ಅಂದರೆ ಇದರಲ್ಲಿ ತುಂಬ ಹೆಚ್ಚಾಗಿ ಕ್ಯಾಲ್ಶಿಯಂ ಇರುತ್ತೆ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಕೂಡ ಇರುತ್ತೆ. ನಿಮ್ಮನೆ ಹತ್ರ ಸೀತಾಫಲದ ಗಿಡ ಇದ್ದರೆ ನಿಮಗೆ ಈಸಿಯಾಗಿ ಸಿಗೋದಾದರೆ ಸೀತಾಫಲದ ಎಲೆ ಕಷಾಯನ ಮಾಡ್ಕೊಂಡು ಕುಡಿರಿ. ನಾನು ಹೇಳಿದ ಎಲ್ಲ ಉಪಯೋಗನು ನಿಮಗಾಗತ್ತೆ. ಕಾಫಿ ಟೀನ ಬಿಟ್ಟು ಕಷಾಯನ ಕುಡಿರಿ. ಚೇಂಜ್ ಯುವರ್ ಫುಡ್, ಕ್ಯೂರ್ ಯುವರ್ ಡಿಸೀಸ್. ಆಹಾರ ಪದ್ಧತಿನ ಬದಲಾಯಿಸಿ, ರೋಗಗಳಿಂದ ದೂರ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ, ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾನು ವೀಡಿಯೋಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಥ್ಯಾಂಕ್ ಯು.